ನಮಸ್ಕಾರ. ಮುಖ್ಯಾಂಶಗಳು. ರಾಷ್ಟ್ರಾದ್ಯಂತ 11 ಕೋಟಿಗೂ ಅಧಿಕ ಮಂದಿಗೆ ಕೋವಿಡ್ ಲಸಿಕೆ, ಎರಡನೇ ಡೋಸ್ ಪಡೆದ ರಾಜ್ಯಪಾಲ ವಜುಭಾಯ್ ವಾಲಾ. ದೇಶದಲ್ಲಿ ಆಮ್ಲಜನಕದ ಕೊರತೆಯಿಲ್ಲ, ಪ್ರಸ್ತುತ 50,000 ಮೆಟ್ರಿಕ್ ಟನ್ ಆಮ್ಲಜನಕ ಸಂಗ್ರಹ, ಕೇಂದ್ರ ಆರೋಗ್ಯ ಸಚಿವಾಲಯ. ಭಾರತೀಯ ವಾಯುಪಡೆಯ ಕಮಾಂಡರ್ ಸಮ್ಮೇಳನಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಚಾಲನೆ, ಬಲವರ್ಧನೆ ಕುರಿತು ಚರ್ಚೆ. 30 ಲಕ್ಷ ರೈತರಿಗೆ 20,000 ಕೋಟಿ ರೂಪಾಯಿ ಸಾಲ ಮೀಸಲು, ಸದ್ಯದಲ್ಲೇ ಮುಖ್ಯಮಂತ್ರಿ ಅವರಿಗೆ ಮನವಿ, ಸಚಿವ ಎಸ್ಟಿ ಸೋಮಶೇಖರ್. ವಾರ್ತೆಗಳ ವಿವರ. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 2,739 ಹೊಸ ಕೋವಿಡ್-19 ಪ್ರಕರಣಗಳು ವರದಿಯಾಗಿವೆ. 93,528 ಮಂದಿ ಚೇತರಿಸಿಕೊಂಡಿದ್ದು 1,038 ಮಂದಿ ಮೃತಪಟ್ಟಿದ್ದಾರೆ. ಇದರೊಂದಿಗೆ ದೇಶದಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ 1,40,74,564 ಏರಿಕೆಯಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಇದುವರೆಗೆ 1,24,29,564 ಮಂದಿ ಗುಣಮುಖರಾಗುವುದರೊಂದಿಗೆ ಚೇತರಿಕೆ ಪ್ರಮಾಣ ಶೇಕಡಾ 88.31 ಏರಿಕೆಯಾಗಿದೆ. ಒಟ್ಟು 14,71,877 ಸಕ್ರಿಯ ಪ್ರಕರಣಗಳಿದ್ದು ಶೇಕಡಾ 10.46%. ಇದುವರೆಗೆ 1,73,123 ಮಂದಿ ಮೃತಪಟ್ಟಿದ್ದು ಈ ಪ್ರಮಾಣ ಶೇಕಡಾ 1.23%. ಕೋವಿಡ್-19 ನಿಯಂತ್ರಿಸುವ ನಿಟ್ಟನಲ್ಲಿ ಲಸಿಕೆ ಪಡೆಯುವವರ ಸಂಖ್ಯೆಯಲ್ಲಿ ಹೆಚ್ಚಳವಾಗಿದ್ದು, ರಾಜ್ಯಪಾಲ ವಜುಭಾಯ್ ವಾಲಾ ಬೆಂಗಳೂರಿನ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿಂದು ಎರಡನೇ ಡೋಸ್ ಪಡೆದುಕೊಂಡರು. ಬಳಿಕ ವಜುಭಾಯ್ ವಾಲಾ, ಮಾರ್ಚ್ 2ರಂದು ಮೊದಲ ಡೋಸ್ ಪಡೆದುಕೊಂಡಿದ್ದೆ, ಇಂದು ಎರಡನೇ ಡೋಸ್ ಪಡೆದಿದ್ದೇನೆ. 45 ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬರೂ ಲಸಿಕೆ ಹಾಕಿಸಿಕೊಳ್ಳಬೇಕು, ಇದರಿಂದ ಕೊರೋನಾ ಸೋಂಕಿನಿಂದ ರಕ್ಷಿಸಿಕೊಳ್ಳಬಹುದು ಎಂದು ಹೇಳಿದರು. ರಾಜ್ಯದ ಜನರು ಕೋವಿಡ್ ಲಸಿಕೆ ಪಡೆದುಕೊಳ್ಳುವಂತೆ ಈ ಮೂಲಕ ಮನವಿ ಮಾಡಿಕೊಳ್ಳುತ್ತೇನೆ. ಎಷ್ಟೇ ಆರೋಗ್ಯವಂತರಾಗಿದ್ದರೂ ಹಿಂದೆ ಸರಿಯದೆ ಲಸಿಕಾ ಪ್ರಕ್ರಿಯೆಗೆ ಒಳಪಡುವುದು ಉತ್ತಮ ಎಂದು ಕಿವಿಮಾತು ಹೇಳಿದರು. ಕರ್ನಾಟಕಕ್ಕೆ ಸಭಿ ಸಜ್ಜನೋ ಔರ್ ಸನ್ನಾರಿಯೋ ಜಿಸ್ಕಿ ಏಜ್ ಮೋರ್ ದೆನ್ 45 ಹೇ ಉಸ್ಕೋ ಸಬ್ಸೆ ಪೆಹ್ಲೆ ಖಾನೆ ಸೆ ಪೆಹ್ಲೆ ಸ್ನಾನ್ ಕರ್ನೆ ಸೆ ಪೆಹ್ಲೆ ಪ್ರಯೋರಿಟಿ ವ್ಯಾಕ್ಸಿನ್ ಕೋ ದೇನಾ ಚಾಹಿಯೇ ಔರ್ ವ್ಯಾಕ್ಸಿನ್ ಹರೇಕ್ ಕೋ ಲೇನಾ ಚಾಹಿಯೇ ಏಸ
ದೇಶದಲ್ಲಿ ಇದುವರೆಗೆ 11 ಕೋಟಿ 40 ಲಕ್ಷ ಡೋಸ್ ಕೋವಿಡ್ 19 ಲಸಿಕೆ ನೀಡಲಾಗಿದೆ. ದೇಶದೆಲ್ಲೆಡೆ ಲಸಿಕಾ ಕಾರ್ಯಕ್ರಮ ಭರದಿಂದ ಸಾಗುತ್ತಿದೆ. ಕಳೆದ 24 ಗಂಟೆಗಳಲ್ಲಿ 33 ಲಕ್ಷಕ್ಕೂ ಅಧಿಕ ಡೋಸ್ಗಳನ್ನು ವಿತರಣೆ ಮಾಡಲಾಗಿದೆ ಎಂದು ಆರೋಗ್ಯ ಸಚಿವಾಲಯ ತಿಳಿಸಿದೆ. ಈ ನಡುವೆ ಮಹಾರಾಷ್ಟ್ರ ಸೇರಿದಂತೆ ಹಲವು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸೋಂಕು ಹೆಚ್ಚುತ್ತಿದ್ದು ಚೇತರಿಕೆ ಪ್ರಮಾಣದಲ್ಲಿ ಕುಸಿತ ಕಂಡುಬಂದಿದೆ. ಪ್ರಸ್ತುತ ದೇಶದಲ್ಲಿ 14,70,000 ಸಕ್ರಿಯ ಪ್ರಕರಣಗಳಿವೆ ಎಂದು ತಿಳಿಸಿದೆ. ದೇಶದಲ್ಲಿ ಆಮ್ಲಜನಕದ ಸಂಗ್ರಹ ಸಾಕಷ್ಟು ಪ್ರಮಾಣದಲ್ಲಿದ್ದು ಕೊರತೆಯುಂಟಾಗುವುದಿಲ್ಲ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಸ್ಪಷ್ಟಪಡಿಸಿದೆ. ಕೋವಿಡ್ 19 ಸೋಂಕು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಆಮ್ಲಜನಕದ ಬೇಡಿಕೆ ದ್ವಿಗುಣವಾಗಿದೆ. ಈ ಹಿನ್ನೆಲೆಯಲ್ಲಿ ಸ್ಪಷ್ಟನೆ ನೀಡಿರುವ ಸಚಿವಾಲಯ, ಪ್ರಸ್ತುತ ದೇಶದಲ್ಲಿ 50,000 ಮೆಟ್ರಿಕ್ ಟನ್ ವೈದ್ಯಕೀಯ ಆಮ್ಲಜನಕದ ಸಂಗ್ರಹವಿದೆ ಎಂದು ತಿಳಿಸಿದೆ. ದೇಶದ ದೈನಂದಿನ ಆಮ್ಲಜನಕ ಉತ್ಪಾದನಾ ಸಾಮರ್ಥ್ಯ 7,000 ಮೆಟ್ರಿಕ್ ಟನ್ಗಳಷ್ಟಿದ್ದು ಇದನ್ನು ವಿಸ್ತರಿಸಲಾಗುತ್ತಿದೆ. ಆದರೂ ಬೇಡಿಕೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರಗಳು ವಿವೇಚನೆ ಮೇರೆಗೆ ಆಮ್ಲಜನಕ ಬಳಸಬೇಕು, ಆಮ್ಲಜನಕದ ಕೊರತೆಯಾಗದಂತೆ ನೋಡಿಕೊಳ್ಳಬೇಕೆಂದು ಸೂಚನೆ ನೀಡಿದೆ. ಹೆಚ್ಚುವರಿ ಆಮ್ಲಜನಕದ ಅಗತ್ಯವುಂಟಾದರೆ ಸ್ಟೀಲ್ ಘಟಕಗಳಲ್ಲಿ ಲಭ್ಯವಿದ್ದು ಅಗತ್ಯತೆ ಪೂರೈಸಲು ಬಳಸಿಕೊಳ್ಳಬಹುದು ಎಂದು ಹೇಳಿದೆ. ದೇಶದಲ್ಲಿ ಕೊರೋನಾ ಸೋಂಕಿತರ ಪರೀಕ್ಷಾ ಸಾಮರ್ಥ್ಯದಲ್ಲಿ ಹೆಚ್ಚಳ ಮಾಡಲಾಗಿದೆ.
ಇದುವರೆಗೆ 26,20,03,415 ಮಂದಿಗೆ ಪರೀಕ್ಷೆ ನಡೆಸಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಸಂಸ್ಥೆ ಐಸಿಎಂಆರ್ ತಿಳಿಸಿದೆ. ಸರ್ಕಾರಿ ಮತ್ತು ಖಾಸಗಿ ಪ್ರಯೋಗಾಲಯಗಳು ಸೇರಿದಂತೆ ನಿನ್ನೆ ಒಂದೇ ದಿನ 13,84,549 ಮಾದರಿಗಳ ಪರೀಕ್ಷೆ ನಡೆಸಲಾಗಿದೆ ಎಂದು ಐಸಿಎಂಆರ್ ಹೇಳಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಿಂದು ಭಾರತೀಯ ವಾಯುಪಡೆಯ ಕಮಾಂಡರ್ ಸಮ್ಮೇಳನವನ್ನು ಉದ್ಘಾಟಿಸಿದರು. ರಾಜಧಾನಿ ದೆಹಲಿಯಲ್ಲಿರುವ ವಾಯುಭವನದಲ್ಲಿ 3 ದಿನಗಳ ಕಾಲ ನಡೆಯಲಿರುವ ಸಮ್ಮೇಳನದಲ್ಲಿ ಭಾರತೀಯ ವಾಯುಸೇನೆಯ ಸಾಮರ್ಥ್ಯವರ್ಧನೆ, ಭವಿಷ್ಯದ ಕಾರ್ಯಾಚರಣೆಗಳಲ್ಲಿ ಎದುರಾಗಬಹುದಾದ ಸವಾಲುಗಳನ್ನು ಎದುರಿಸುವ ಬಗ್ಗೆ ಮಾತುಕತೆ ಪ್ರಗತಿಯಲ್ಲಿದೆ. ವಾಯುಪಡೆಯ ದಕ್ಷತೆ ಹೆಚ್ಚಿಸುವ ನಿಟ್ಟಿನಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಗಹನವಾಗಿ ಚರ್ಚಿಸಲಾಗುತ್ತಿದೆ. ಈ ದ್ವೈವಾರ್ಷಿಕ ಸಮ್ಮೇಳನದಲ್ಲಿ ಎಲ್ಲಾ ವಿಭಾಗಗಳ ಕಮಾಂಡಿಂಗ್ ಮುಖ್ಯಸ್ಥರು, ಎಲ್ಲಾ ಮಹಾನಿರ್ದೇಶಕರು ಮತ್ತು ವಾಯುಪಡೆಯ ಉನ್ನತ ಅಧಿಕಾರಿಗಳು ಪಾಲ್ಗೊಂಡಿದ್ದಾರೆ. ದೇಶಾದ್ಯಂತ ಪೌಷ್ಟಿಕಾಂಶದ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಕೇಂದ್ರ ಆರೋಗ್ಯ ಸಚಿವ ಡಾ ಹರ್ಷವರ್ಧನ್ ಆಹಾರ ಕ್ರಾಂತಿ ಅಭಿಯಾನಕ್ಕೆ ದೆಹಲಿಯಲ್ಲಿಂದು ಚಾಲನೆ ನೀಡಿದ್ದಾರೆ. ವಿಜ್ಞಾನ ಭಾರತಿ, ಜಿಐಎಸ್ಟಿ ಫೋರಂ, ವಿಜಯನ್ ಪ್ರಸಾರ್ ಮತ್ತು ಪ್ರವಾಸಿ ಭಾರತೀಯ ಅಕಾಡೆಮಿಕ್ ಅಂಡ್ ಸೈಂಟಿಫಿಕ್ ಸಂಪರ್ಕ ಸಹಯೋಗದೊಂದಿಗೆ ಈ ಅಭಿಯಾನ ಆರಂಭಿಸಲಾಗಿದೆ. ಭಾರತ ಸೇರಿದಂತೆ ಪ್ರಪಂಚವು ಎದುರಿಸುತ್ತಿರುವ ಹಸಿವು ಮತ್ತು ರೋಗಗಳ ವಿಲಕ್ಷಣ ಸಮಸ್ಯೆ ಬಗೆಹರಿಸುವ ಸಲುವಾಗಿ ಈ ಅಭಿಯಾನ ರೂಪಿಸಲಾಗಿದೆ. COVID-19 ದಾಳಿಯಿಂದ ದೇಶವು ತತ್ತರಿಸುತ್ತಿರುವ ಈ ಸಂದರ್ಭದಲ್ಲಿ ಸಮತೋಲಿತ ಆಹಾರವು ರೋಗದ ಪರಿಣಾಮವನ್ನು ಕಡಿಮೆಗೊಳಿಸುವ ವಿಶೇಷ ಸಾಧನವಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಆರೋಗ್ಯ ಸಚಿವ ಡಾ ಹರ್ಷವರ್ಧನ್ ಹೇಳಿದ್ದಾರೆ. ದೇಶದಲ್ಲಿ ಜನರು ಸೇವಿಸುವ ಕ್ಯಾಲೋರಿಗಿಂತ ದುಪ್ಪಟ್ಟು ಆಹಾರ ಉತ್ಪಾದನೆಯಾಗುತ್ತಿದ್ದರೂ ಪೌಷ್ಟಿಕಾಂಶದ ಅರಿವಿನ ಕೊರತೆ ನಿವಾರಿಸುವ ಸಲುವಾಗಿ ಆಹಾರ ಕ್ರಾಂತಿಯನ್ನು ಉತ್ತಮ ಆಹಾರ ಉತ್ತಮ ವಿಚಾರ ಎಂಬ ಧ್ಯೇಯವಾಕ್ಯದೊಂದಿಗೆ ಪ್ರಾರಂಭಿಸಲಾಗಿದೆ. COVID-19 ಪರಿಸ್ಥಿತಿ ಕುರಿತು ಕೇಂದ್ರಾಡಳಿತ ಪ್ರದೇಶಗಳು ಸೇರಿದಂತೆ ವಿವಿಧ ರಾಜ್ಯಗಳ ರಾಜ್ಯಪಾಲರೊಂದಿಗೆ ಉಪರಾಷ್ಟಪತಿ ವೆಂಕಯ್ಯನಾಯ್ಡು ಹಾಗೂ ಪ್ರಧಾನಿ ನರೇಂದ್ರ ಮೋದಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಿನ್ನೆ ಸಂವಹನ ನಡೆಸಿದ್ದಾರೆ. ಕೊರೋನಾ ಸೋಂಕಿಗೆ ಸಂಬಂಧಿಸಿದಂತೆ ರಾಜ್ಯಪಾಲರೊಂದಿಗೆ ನಡೆಸಿದ ಮೊದಲ ಸಮಾಲೋಚನೆ ಇದಾಗಿದೆ. ಉಪರಾಷ್ಟಪತಿ ವೆಂಕಯ್ಯನಾಯ್ಡು ಸಾಂಕ್ರಾಮಿಕದ ವಿರುದ್ದ ಹೋರಾಟದಲ್ಲಿ ಮುಖ್ಯಮಂತ್ರಿಗಳೊಂದಿಗೆ ಸಕ್ರಿಯವಾಗಿ ಸಹಕರಿಸುವಂತೆ ಈ ಸಂದರ್ಭದಲ್ಲಿ ರಾಜ್ಯಪಾಲರುಗಳಿಗೆ ಕರೆ ನೀಡಿದ್ದಾರೆ. ಚಳವಳಿಯೋಪಾದಿಯಲ್ಲಿ COVID-19 ನಿಯಂತ್ರಿಸಲು ಕಳೆದ ವರ್ಷ ಸಕ್ರಿಯವಾಗಿ ಪಾಲ್ಗೊಂಡಿದ್ದ ಶಿಕ್ಷಣ ಹಾಗೂ ಕಾರ್ಪೊರೇಟ್ ಸಂಸ್ಥೆಗಳನ್ನು ಈ ವರ್ಷವೂ ಉತ್ತೇಜಿಸಬೇಕಿದ್ದು ರಾಜ್ಯಪಾಲರುಗಳು ಸಾರ್ವಜನಿಕ ನಡವಳಿಕೆಯ ಮೇಲೆ ಪ್ರಭಾವ ಬೀರಬಹುದು ಎಂದು ಹೇಳಿದ್ದಾರೆ. COVID-19 ಪ್ರಕರಣಗಳ ಹೆಚ್ಚಳದ ಕುರಿತು ಕಳವಳ ವ್ಯಕ್ತಪಡಿಸಿದ ಉಪರಾಷ್ಟಪತಿ, ಆರೋಗ್ಯ ಮೂಲಸೌಕರ್ಯವು ಅನಿವಾರ್ಯವಾಗಿ ಭಾರೀ ಒತ್ತಡಕ್ಕೆ ಒಳಗಾಗಿದೆ, ಕಳೆದ 14 ದಿನಗಳಲ್ಲಿ ಸೋಂಕು ಪ್ರಕರಣಗಳು ಏರಿಕೆಯಾಗುತ್ತಿವೆ ಎಂದರು. ಪ್ರಧಾನಿ ನರೇಂದ್ರ ಮೋದಿ, ದೇಶದಲ್ಲಿ ಈವರೆಗೂ 10 ಕೋಟಿ ಮಂದಿಗೆ ಲಸಿಕೆ ನೀಡಲಾಗಿದ್ದು ಕೋವಿಡ್ ವಿರುದ್ದ ಅತಿವೇಗವಾಗಿ ಲಸಿಕೆ ನೀಡುತ್ತಿರುವ ರಾಷ್ಟ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಎಂದು ಹೇಳಿದರು. ಲಸಿಕೆಗಳ ಸಮರ್ಪಕ ಪೂರೈಕೆಗೆ ಸರ್ಕಾರ ಬದ್ಧವಾಗಿದೆ, ಲಸಿಕಾ ಅಭಿಯಾನವೂ ಯಶಸ್ವಿಯಾಗಿ ನಡೆದಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಳೆದ ವರ್ಷದ ಅನುಭವಗಳ ಆಧಾರದಲ್ಲಿ ಆರೋಗ್ಯ ಸಂರಕ್ಷಣೆಯ ಸಾಮರ್ಥ್ಯವನ್ನು ಹೆಚ್ಚಿಸಬಹುದು, ಸೋಂಕು ಪತ್ತೆ ಪರೀಕ್ಷೆಗೆ ಬೇಕಾದ ಸಾಧನಗಳನ್ನು ಸ್ಥಳೀಯವಾಗಿಯೇ ಉತ್ಪಾದಿಸುತ್ತಿದ್ದು ಆತ್ಮನಿರ್ಭರ ಭಾರತಕ್ಕೆ ಸಾಕ್ಷಿಯಾಗಿದೆ ಎಂದರು. ರಾಜ್ಯಪಾಲರು ಲಸಿಕೆ ಹಾಗೂ ಕೋವಿಡ್ ಚಿಕಿತ್ಸೆಯ ಬಗ್ಗೆ ಸಂದೇಶ ನೀಡುವುದರ ಜೊತೆಗೆ ಆಯುಷ್ ಮೂಲಕ ಪಡೆದುಕೊಳ್ಳಬಹುದಾದ ಪರಿಹಾರಗಳ ಬಗ್ಗೆಯೂ ಜಾಗೃತಿ ಮೂಡಿಸಬಹುದು ಎಂದು ಸಲಹೆ ನೀಡಿದರು. ಬೆಳಗಾವಿ ಲೋಕಸಭಾ ಉಪಚುನಾವಣೆ ಹಿನ್ನೆಲೆಯಲ್ಲಿ ರಾಜಕೀಯ ಪಕ್ಷಗಳ ಮತ ಪ್ರಚಾರ ಬಿರುಸುಗೊಂಡಿದೆ. ಇಂದು ಸಂಜೆ ಬಹಿರಂಗ ಪ್ರಚಾರ ಕೊನೆಗೊಳ್ಳಲಿದೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನಿನ್ನೆ ಅರಭಾವಿ ಮತ್ತು ಗೋಕಾಕದಲ್ಲಿ ಬೃಹತ್ ರೋಡ್ ಶೋ ನಡೆಸಿ ಪಕ್ಷದ ಅಭ್ಯರ್ಥಿ ಪರ ಮತಯಾಚಿಸಿದರು. ಅರಭಾವಿ ಕ್ಷೇತ್ರದ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಸೇರಿದಂತೆ ಹಲವು ಮುಖಂಡರು ಭಾಗಿ ಮಾಡೋದ.
ಬಳಿಕ ಅರಭಾವಿಯಲ್ಲಿ ಹಮ್ಮಿಕೊಂಡಿದ್ದ ಸಾರ್ವಜನಿಕ ಸಭೆಯಲ್ಲಿ ಬಿಎಸ್ ಯಡಿಯೂರಪ್ಪ ಲೋಕಸಭೆ ಉಪಚುನಾವಣೆಯಲ್ಲಿ ಪಕ್ಷ ಬಹುಮತದೊಂದಿಗೆ ಗೆಲುವು ಸಾಧಿಸುವ ವಿಶ್ವಾಸವಿದೆ ಎಂದರು. ಈ ಕ್ಷೇತ್ರದಲ್ಲಿ ಶೇಕಡ 75-80 ಭಾಗ ಓಟು ಬಿಜೆಪಿಗೆ ಬರುತ್ತೆ ಎನ್ನುವ ಸಂಪೂರ್ಣ ವಿಶ್ವಾಸ ಕಾಂಗ್ರೆಸ್ ಪಕ್ಷ ಮುಳುಗ್ತಾ ಇರೋ ಹಳದಿ. ಒಂದು ಕ್ಷಣ ಯೋಚನೆ ಮಾಡಿ, ಮೊನ್ನೆ ನಡೆದಂತ 17 ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆದ್ದದ್ದು 14 ವಿಧಾನಸಭಾ ಕ್ಷೇತ್ರ, 4 ಪದವೀಧರ ಶಿಕ್ಷಕರ ಕ್ಷೇತ್ರ ಚುನಾವಣೆ ನಡೆದರೆ 4-4 ಗೆದ್ದಂತದ್ದು ಭಾರತೀಯ ಜನತಾ ಪಾರ್ಟಿ. 28 ಲೋಕಸಭಾ ಕ್ಷೇತ್ರ ಚುನಾವಣೆ ನಡೆದರೆ ಕಾಂಗ್ರೆಸ್ ಗೆದ್ದಿದ್ದು ಒಂದೇ ಒಂದು, ಭಾರತೀಯ ಜನತಾ ಪಾರ್ಟಿ ಗೆದ್ದಿದ್ದು 25 ಲೋಕಸಭಾ ಕ್ಷೇತ್ರ. ಬಾಲಚಂದ್ರ ಜಾರಕಿಹೊಳಿ, ಮಾಜಿ ಸಚಿವ ಸುರೇಶ್ ಅಂಗಡಿ ಅವರ ಸಾಧನೆ ಅಮೋಘವಾದದ್ದು. ಅವರು ರಾಜ್ಯದ ಅಭಿವೃದ್ಧಿಗಾಗಿ ಹೆಚ್ಚು ಶ್ರಮಿಸಿದ್ದಾರೆ ಎಂದರು. ಯಾವತ್ತೂ ನಾವೆಲ್ಲ ನಕ್ಕುವಂತ ಮಾತಾಡ್ತಿರ್ತೀವಿ, ಯಾವತ್ತೂ ಸಿಟ್ಟು ಬರೆದಂಥ ವ್ಯಕ್ತಿ ಯಾರು ಎಷ್ಟು ಅವ್ರಿಗೆ ಕೆಟ್ಟು ಮಾತಾಡಿದ್ರು ಸಮಾಧಾನಲೇ ಶಾಂತಲೇ ಸನ್ಮಾನ್ಯ ಸುರೇಶ್ ಅಂಗಡಿ ಅವ್ರ ಪಾಪ ನಮ್ಮ ಜೊತೆ ಎಲ್ಲ ಮಾತಾಡ್ಕೊತಿದ್ರು, ಯಾವತ್ತೂ ಸಿಟ್ಟು ಬರ್ದಿಲ್ಲ, ಎಷ್ಟು ಪ್ರೀತಿ ವಿಶ್ವಾಸದಿಂದ. ಇತ್ತೀಚೆಗೆ ಅವರ ಈ ಚುನಾವಣೆ 2019 ಆದ ನಂತರ ಅವರ ಗೆದ್ದು ಬಂದ ನಂತರ ಕೇಂದ್ರದಲ್ಲಿ ರೈಲ್ವೆ ಅಂದ್ರೆ ಖಾತೆ ಮಂತ್ರಿ ಆದ ನಂತರ ಇನ್ನೂ ಹೆಚ್ಚು ನಮಗೆಲ್ಲ ಶಕ್ತಿ ಬಂದಿತ್ತು, ಬಹಳ ಅತ್ಯಂತ ಗೌರವದಿಂದ ಕೆಲಸ ಮಾಡಕತ್ತಿದ್ರು. ನಮ್ಮ ಬೆಳಗಾವಿ ಜಿಲ್ಲೆಗೆ ಕರ್ನಾಟಕ ರೈಲ್ವೆ ಬಗ್ಗೆ ನಾವು ಯಾವ ಕಲ್ತಿದ್ರು ಅಷ್ಟು ಪ್ರೀತಿಯಿಂದ ಮಾಡ್ತಿದ್ರು, ಅಂತವ್ರು ಕಳ್ಕೋದು ಅಂತೇಳಿ ನಾವು ಕನಸಿನಲ್ಲೂ ಯೋಚನೆ ಮಾಡಿರ್ಲಿಲ್ಲ. ಆದ್ರೆ ವಿದ್ಯಾಟ ಇವತ್ತು ಮೇಲೆ ನಾವು ಮತ್ತೊಂದು ಲೋಕಸಭಾ ಉಪಚುನಾವಣೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಯ್ತು. ಅದಕ್ಕೆ ಇವತ್ತು ನಾವೆಲ್ಲರೂ ತಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತದೆ ಅಂದ್ರೆ 17 ನಡೆಯುವಂತಹ ಲೋಕಸಭಾ ಉಪಚುನಾವಣೆಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾದ ಶ್ರೀಮತಿ ಮಂಗಲಾ ಸುರೇಶ್ ಅಂಗಡಿ ಅವರಿಗೆ ತಾವು ಮತವನ್ನು ಹಾಕಬೇಕು ಅಂತೇಳಿ ಅವ್ರ ಪರವಾಗಿ ತಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತಾರೆ ನಾವೆಲ್ಲರೂ. ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯ 5ನೇ ಹಂತದ ಮತದಾನ ಶನಿವಾರ ನಡೆಯಲಿದ್ದು ಬಹಿರಂಗ ಪ್ರಚಾರ ಅಂತ್ಯಗೊಂಡಿದೆ. 6 ಜಿಲ್ಲೆಗಳ 45 ವಿಧಾನಸಭಾ ಕ್ಷೇತ್ರಗಳಿಗೆ ಶನಿವಾರ ಮತದಾನ ನಡೆಯಲಿದ್ದು 319 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. 5ನೇ ಹಂತದ ಚುನಾವಣೆಗಾಗಿ ಕೇಂದ್ರ ಚುನಾವಣಾ ಆಯೋಗವು ಕೇಂದ್ರೀಯ ಪಡೆಗಳ 853 ತಂಡಗಳನ್ನು ನಿಯೋಜಿಸಿದೆ. ಉತ್ತರ ಪ್ರದೇಶದಲ್ಲಿಂದು ಪ್ರಥಮ ಹಂತದ ಪಂಚಾಯತ್ ಚುನಾವಣೆ ನಡೆಯುತ್ತಿದೆ. 18 ಜಿಲ್ಲೆಗಳಲ್ಲಿ ಮತದಾನ ಬೆಳಿಗ್ಗೆ ಆರಂಭವಾಗಿದ್ದು ಸಂಜೆ 6 ಗಂಟೆಗೆ ಕೊನೆಗೊಳ್ಳಲಿದೆ. 2,00,000 ಅಧಿಕ ಪಂಚಾಯತ್ ಕ್ಷೇತ್ರಗಳಿಗೆ 300,000 ಹೆಚ್ಚು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ರಾಜ್ಯದ ಸಹಕಾರಿ ಬ್ಯಾಂಕ್ ಮತ್ತು ಯೂನಿಯನ್ ಬ್ಯಾಂಕ್ಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಶೀಘ್ರವೇ ಭರ್ತಿ ಮಾಡಲಾಗುವುದು ಎಂದು ಸಹಕಾರಿ ಸಚಿವ ಎಸ್ಟಿ ಸೋಮಶೇಖರ್ ನಿನ್ನೆ ತಿಳಿಸಿದ್ದಾರೆ. ಮೈಸೂರಿನಲ್ಲಿ ಮಾಧ್ಯಮಗಳೊಂದಿಗೆ ಅವರು, ಮಂಗಳೂರು, ಮಂಡ್ಯ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಸಹಕಾರಿ ಬ್ಯಾಂಕ್ ಮತ್ತು ಯೂನಿಯನ್ ಬ್ಯಾಂಕ್ ಶಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳುವಂತೆ ಆದೇಶ ನೀಡಲಾಗಿದೆ. ರಾಜ್ಯದಲ್ಲಿ ರೈತರಿಗೆ ಕಳೆದ ಬಾರಿ 24.5 ಲಕ್ಷ ರೈತರಿಗೆ 15,300 ಕೋಟಿ ರೂಪಾಯಿ ಹೊಸ ಸಾಲ ನೀಡಲಾಗಿತ್ತು. ಈ ಬಾರಿ 30 ಲಕ್ಷ ರೈತರಿಗೆ 20,000 ಕೋಟಿ ರೂಪಾಯಿ ಮೀಸಲಿಡುವಂತೆ ಮುಖ್ಯಮಂತ್ರಿಯವರಿಗೆ ಮನವಿ ಮಾಡಲಾಗಿದೆ ಎಂದು ತಿಳಿಸಿದರು. ರಾಜ್ಯದಲ್ಲಿ ಸದ್ಯ ಯಾವುದೇ ಕಾರಣಕ್ಕೂ ಲಾಕ್ಡೌನ್ ಮಾಡಲಾಗುವುದಿಲ್ಲ, ಬದಲಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಬಿಗಿಗೊಳಿಸಲಾಗುವುದು ಎಂದರು. ಕೆಲಸಕ್ಕೆ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದಿದೆ, ಎಲ್ಲರೂ ಅದನ್ನು ಪ್ರೋಸೆಸ್ ಮಾಡ್ತಾ ಇದ್ದೀವಿ. ಹೋದ ಸಾರಿ 15,300 ಕೋಟಿ ಟಾರ್ಗೆಟ್ ಮಾಡಿದರು ಮುಖ್ಯಮಂತ್ರಿಗಳು 24.5 ಲಕ್ಷ ರೈತರಿಗೆ. 15,300 ಕೋಟಿ ದಾಟಿ 17,500 ಕೋಟಿಗೆ 18,000 ಕೋಟಿ ಟಾರ್ಗೆಟ್ ಆಗಿದೆ, ಅಂದರೆ 100% ಮೇಲಾಗಿದೆ. ಅದರಿಂದ ಮುಖ್ಯಮಂತ್ರಿಗಳಿಗೆ ಈ ಸರ್ ಮನವಿ ಮಾಡಿದ್ದೇವೆ, ಸುಮಾರು 20,000 ಕೋಟಿ ಈ ವರ್ಷ ಮಾಡಬೇಕು. ಸುಮಾರು 30 ಲಕ್ಷ ರೈತರಿಗೆ ಹೊಸ ಸಾಲ ಅಳವು ಎಲ್ಲ ಸೇರಿ 20,000 ಕೋಟಿ ಕೊಡಬೇಕು ಅಂತಕ್ಕಂಥದ್ದನ್ನು ಮಾಡಿದ್ದೇವೆ. ಸದ್ಯದಲ್ಲೇ ಟಾರ್ಗೆಟ್ನ ಫಿಕ್ಸ್ ಮಾಡ್ತೀವಿ. ಯಾವ ಲಾಕ್ಡೌನು ಯಾವ ಕಾರಣಕ್ಕೂ ಮಾಡೋದಿಲ್ಲ. ಈಗ ಒಂದು ಕಮಿಟಿ ಸೇರಿ, ಎಕ್ಸ್ಪರ್ಟ್ ಕಮಿಟಿಯವರು ಸೇರಿ ತೀರ್ಮಾನ ಮಾಡಿದ್ದಾರೆ. ಒಂದು 11 ಪಾಯಿಂಟ್ಸ್ನ ಅವರು ಏನೇನು ರೂಲ್ಸ್ ಟೈಟ್ ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಅದನ್ನು ಜಿಲ್ಲಾಧಿಕಾರಿಗಳ ಜೊತೇಲಿ, SP ಜೊತೇಲಿ, ಕಮಿಷನ್ ಜೊತೇಲಿ ಚರ್ಚೆ ಮಾಡಿದ್ದೇವೆ. ಏನೇನು ಟೈಟ್ ಮಾಡಬೇಕು, ಏನೇನು ಕಂಡೀಷನ್ಸ್ ಅವರೆಲ್ಲ ಹಾಕಿದ್ದಾರೆ, ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿ ಅಂತಕ್ಕಂಥದ್ದು ಹೇಳಿದ್ದೇವೆ.
ಯಾವ ಕಾರಣಕ್ಕೂ ಲಾಕ್ಡೌನ್ ಇಲ್ಲ. ಸಾರಿಗೆ ನೌಕರರ ಮುಷ್ಕರದಿಂದ ಇದುವರೆಗೆ 152 ಕೋಟಿ ರೂಪಾಯಿ ನಷ್ಟವಾಗಿದ್ದು ಸುಮಾರು 60ಕ್ಕೂ ಹೆಚ್ಚು ಬಸ್ಸುಗಳಿಗೆ ಹಾನಿಯಾಗಿದೆ ಎಂದು ಸಾರಿಗೆ ಖಾತೆಯನ್ನು ಹೊಂದಿರುವ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಮಾಹಿತಿ ನೀಡಿದ್ದಾರೆ. ಸರ್ಕಾರ ಈ ಹಿಂದೆ ನೀಡಿರುವ ಭರವಸೆಯಂತೆ ಹಲವು ಬೇಡಿಕೆಗಳನ್ನು ಈಡೇರಿಸಿದೆ. ಆದರೆ ಸರ್ಕಾರಿ ನೌಕರರೆಂದು ಪರಿಗಣಿಸುವುದು ಮತ್ತು 6ನೇ ವೇತನ ಆಯೋಗ ಜಾರಿ ಕುರಿತು ಇರುವ ಅಡೆತಡೆಗಳ ಬಗ್ಗೆ ನೌಕರರಿಗೆ ಮನವರಿಕೆ ಮಾಡಿಕೊಡಲಾಗಿದೆ. ಆದಾಗ್ಯೂ ಕೆಲವರು ಪ್ರತಿಭಟನೆಯ ಧೋರಣೆಯನ್ನು ಮುಂದುವರೆಸಿರುವುದು ಸರಿಯಾದ ಕ್ರಮವಲ್ಲ ಎಂದವರು ಹೇಳಿದ್ದಾರೆ. ಸಾರಿಗೆ ಸಂಸ್ಥೆಗಳಿಂದ ನೌಕರರ ಸಾವಿರಾರು ಕುಟುಂಬಗಳು ಜೀವನ ರೂಪಿಸಿಕೊಳ್ಳಲು ಸಾಧ್ಯವಾಗಿದೆ. ಆದರೆ ನೌಕರರು ತಮ್ಮ ಇಲಾಖೆಯನ್ನು ತಾವೇ ಸಂಕಷ್ಟಕ್ಕೆ ದೂಡುತ್ತಿದ್ದಾರೆ. ಹಲವು ನೌಕರರು ಪ್ರತಿಭಟನೆಯಿಂದ ಹಿಂದೆ ಸರಿದು ಕರ್ತವ್ಯಕ್ಕೆ ಹಾಜರಾಗುತ್ತಿದ್ದಾರೆ. ನಿನ್ನೆ 3,200ಕ್ಕೂ ಹೆಚ್ಚು ಬಸ್ಗಳು ಸಂಚರಿಸಿವೆ ಎಂದವರು ಮಾಹಿತಿ ನೀಡಿದ್ದಾರೆ. ದೇಶದಲ್ಲಿ ಕೋವಿಡ್ 19 ಲಸಿಕೆ ಪೂರೈಕೆಯಲ್ಲಿ ಯಾವುದೇ ಕೊರತೆ ಇಲ್ಲ ಎಂದು ಕೇಂದ್ರ ಆರೋಗ್ಯ ಸಚಿವ ಡಾ ಹರ್ಷವರ್ಧನ್ ಸ್ಪಷ್ಟಪಡಿಸಿದ್ದಾರೆ. ಎಲ್ಲಾ ರಾಜ್ಯಗಳಿಗೂ ಬೇಡಿಕೆಗೆ ಅನುಗುಣವಾಗಿ ಲಸಿಕೆ ಪೂರೈಕೆಯಾಗುತ್ತಿದೆ. ಆದರೆ ವಿವಿಧ ಕೇಂದ್ರಗಳಲ್ಲಿ ಲಸಿಕೆಗಳ ಪರಿಶೀಲನೆ, ವಿತರಣೆ ಹಾಗೂ ಜನರಲ್ಲಿ ಜಾಗೃತಿ ಮೂಡಿಸುವುದು ಆಯಾ ರಾಜ್ಯ ಸರ್ಕಾರಗಳ ಜವಾಬ್ದಾರಿಯಾಗಿದೆ ಎಂದು ಹೇಳಿದ್ದಾರೆ. ದೇಶದಲ್ಲಿ ಕೋವಿಡ್ ಪ್ರಕರಣಗಳು ಕಡಿಮೆ ಇದ್ದಾಗ ರೆಮಿಡಿಸಿವಿರ್ ಉತ್ಪಾದನೆಯೂ ಕಡಿಮೆಯಾಗಿತ್ತು. ಆದರೆ ಇದೀಗ ಲಸಿಕಾ ಉತ್ಪಾದನೆ ಹೆಚ್ಚಳಕ್ಕೆ ಕೇಂದ್ರ ಸರ್ಕಾರ ಅನುಮತಿ ನೀಡಿದೆ. ವಿವಿಧ ಕಂಪನಿಗಳೊಂದಿಗೆ ಲಸಿಕಾ ಉತ್ಪಾದನೆ ಹಾಗೂ ಪೂರೈಕೆ ಕುರಿತು ಮಾತುಕತೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಭಾರತ ಸರ್ಕಾರ ಸಭಿ ಸ್ಟೇಟ್ಸ್ ಕೋ ವ್ಯಾಕ್ಸಿನ್ ದೇತಿ ಹೈ ಆಗೇ ವ್ಯಾಕ್ಸಿನ್ ಕೋ ಅಪ್ನೇ ಅಪ್ನೇ ಪ್ರದೇಶೋ ಮೇ ಜಹಾಂ ಪರ್ ವ್ಯಾಕ್ಸಿನೇಷನ್ ಸೆಂಟರ್ಸ್ ಹೈ ವಹಾಂ ಪರ್ ಸಮಯಬದ್ಧ ತರೀಕೆ ಸೇ ಪರ್ಯಾಪ್ತ ಮಾತ್ರಾ ಮೇ ಪಹುಂಚಾನಾ ಉಸ್ಕೋ ಮಾನಿಟರ್ ಕರ್ನಾ ಉಸ್ಕಿ ಮೆಟಿಕ್ಯುಲಸ್ ಪ್ಲಾನಿಂಗ್ ಕರಾನಾ ಯೇ ಜಿಮ್ಮೇದಾರಿ ಸ್ಟೇಟ್ಸ್ ಕಿ ಹೈ ಔರ್ ಜೋ ಲೋಗ್ ಗಲತ್ ತರೀಕೆ ಸೇ ಲೋಗೋ ಕೋ ಎಕ್ಸ್ಪ್ಲಾಯ್ಟ್ ಕರ್ ರಹೇ ಹೈ ಲೋಗೋ ಕೋ ಪರಿಶಾನಿ ಪಹುಂಚಾ ರಹೇ ಹೈ ಆರ್ಟಿಫಿಷಿಯಲ್ ಕಮಿ ಕ್ರಿಯೇಟ್ ಕರ್ ರಹೇ ಹೈ ಯಾ ದವಾ ಕಾ ಅನಾಪ್ ಶನಾಪ್ ದಾಮ್ ಲೇ ರಹೇ ಹೈ ಉನ್ಕೆ ಖಿಲಾಫ್ ಸಖ್ತ್ ಸೇ ಸಖ್ತ್ ಕಾರ್ಯವಾಹಿ ಹೋನಿ ಚಾಹಿಯೇ. ರೈತರ ಆದಾಯ ಹೆಚ್ಚಳಕ್ಕಾಗಿ ಕೇಂದ್ರ ಕೃಷಿ ಸಚಿವಾಲಯ 6 ರಾಜ್ಯಗಳ 100 ಹಳ್ಳಿಗಳಲ್ಲಿ ಪ್ರಾಯೋಗಿಕ ಯೋಜನೆ ಆರಂಭಿಸಲು ಮೈಕ್ರೋಸಾಫ್ಟ್ ಜೊತೆ ಒಪ್ಪಂದ ಮಾಡಿಕೊಂಡಿದೆ. ಆಯ್ದ ಹಳ್ಳಿಗಳಲ್ಲಿ ವಿವಿಧ ಕಾರ್ಯಗಳನ್ನು ನಿರ್ವಹಿಸುವ ಮೂಲಕ ರೈತರ ಆದಾಯವನ್ನು ದುಪ್ಪಟ್ಟುಗೊಳಿಸಲು ಈ ಯೋಜನೆ ಸಹಕಾರಿಯಾಗಿದೆ ಹಾಗೂ ಬೇಸಾಯವನ್ನು ಸುಲಭಗೊಳಿಸಿ ವೆಚ್ಚವನ್ನು ಕಡಿಮೆ ಮಾಡುತ್ತದೆ. ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಗುಜರಾತ್, ಹರಿಯಾಣ, ರಾಜಸ್ಥಾನ ಮತ್ತು ಆಂಧ್ರಪ್ರದೇಶದಲ್ಲಿ ಸುಗ್ಗಿಯ ನಂತರದ ನಿರ್ವಹಣೆ ಮತ್ತು ವಿತರಣೆ ಸೇರಿದಂತೆ ಸುಸಂಘಟಿತ ಕೃಷಿಗಾಗಿ ಮೈಕ್ರೋಸಾಫ್ಟ್ ರೈತ ಇಂಟರ್ಫೇಸ್ ಅನ್ನು ಅಭಿವೃದ್ಧಿಪಡಿಸಲಿದೆ. ಕಾರ್ಯಕ್ರಮದಲ್ಲಿ ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಡಿಜಿಟಲ್ ಕೃಷಿ ಕುರಿತ ನರೇಂದ್ರ ಮೋದಿಯವರ ಕಲ್ಪನೆ ಈಗ ರೂಪುಗೊಳ್ಳುತ್ತಿದೆ. ನರೇಂದ್ರ ಮೋದಿ ಅವರು ರೈತರ ಆದಾಯವನ್ನು ಹೆಚ್ಚಿಸಲು ಕೃಷಿ ಕ್ಷೇತ್ರದಲ್ಲಿ ಆಧುನಿಕ ತಂತ್ರಜ್ಞಾನಗಳ ಬಳಕೆಗೆ ಹೆಚ್ಚಿನ ಒತ್ತು ನೀಡಿದ್ದಾರೆ. ಕೃಷಿ ಆರ್ಥಿಕತೆಯು ನಮ್ಮ ದೇಶದ ಬೆನ್ನೆಲುಬಾಗಿದೆ. ಕೃಷಿಗೆ ಯಾವುದೇ ರೀತಿಯ ನಷ್ಟವಾದರೂ ಅದು ದೇಶಕ್ಕೆ ಆಗುವ ನಷ್ಟ ಎಂದಿದ್ದಾರೆ. ರೈತರು ಬೆಳೆದ ಬೆಳೆಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಲು ಸರ್ಕಾರ ಯೋಜನೆಗಳನ್ನು ರೂಪಿಸಬೇಕು ಎಂದು ಕಾದು ಕುಳಿತುಕೊಳ್ಳುವವರೇ ಹೆಚ್ಚು. ಆದರೆ ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನ ಮಾರಮ್ಮನಹಳ್ಳಿ ಗ್ರಾಮದ ರೈತ ದೊಡ್ಡಪಾಲಯ್ಯ ವಿಭಿನ್ನ. ರೈತ ದೊಡ್ಡಪಾಲಯ್ಯ ತನ್ನ 1/2 ಎಕರೆ ಜಮೀನಿನಲ್ಲಿ ಫಲವತ್ತಾದ ಜೋಳ ಮತ್ತು ರಾಗಿ ಬೆಳೆ ಬೆಳೆದಿದ್ದು ಬೇಸಿಗೆ ಕಾಲವಾಗಿರುವ ಕಾರಣ ಹೆಚ್ಚಿನ ಪಕ್ಷಿಗಳು ಬೆಳೆಯ ಮೇಲೆ ದಾಳಿ ನಡೆಸುತ್ತಿವೆ. ಇದನ್ನು ತಪ್ಪಿಸಲು ವಿಭಿನ್ನ ಹಾಗೂ ವಿನೂತನ ಪ್ರಯತ್ನ ಮಾಡಿದ್ದಾರೆ. ಉದ್ದವಾದ ಬಿದಿರಿನ ಕೋಲಿಗೆ ಖಾಲಿ ಬಾಟಲ್ಗಳು ಮತ್ತು ಬಣ್ಣ ಬಣ್ಣದ ಬಟ್ಟೆಗಳನ್ನು ಕಟ್ಟಿ ತನ್ನ ಕೈಗಳಿಗೆ ಗೆಜ್ಜೆಗಳನ್ನು ಕಟ್ಟಿಕೊಂಡು ಶಬ್ದ ಮಾಡುವ ಮೂಲಕ ಪಕ್ಷಿಗಳನ್ನು ಓಡಿಸುತ್ತಿದ್ದಾರೆ. ಇದರಿಂದ ಹಕ್ಕಿಗಳಿಗೆ ಯಾವುದೇ ರೀತಿಯ ಅಪಾಯವೂ ಇಲ್ಲದೆ ಬೆಳೆಯನ್ನು ಸಂರಕ್ಷಿಸಿಕೊಳ್ಳಲು ಸಾಧ್ಯವಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ರೈತ ದೊಡ್ಡಪಾಲಯ್ಯ ಸುತ್ತಮುತ್ತಲಿನ ಜಮೀನುಗಳಲ್ಲಿ ಬೆಳೆ ಬೆಳೆಯದೇ ಇರುವ ಕಾರಣ ಹೆಚ್ಚಿನ ಪಕ್ಷಿಗಳು ತಮ್ಮ ಜಮೀನಿನತ್ತ ಆಗಮಿಸುತ್ತಿವೆ. ಅವುಗಳನ್ನು ಓಡಿಸಲು ಕಲ್ಲು ಎಸೆಯುವುದರಿಂದ ಹಾನಿಯಾಗುತ್ತದೆ. ಆದ್ದರಿಂದ ಈ ಕ್ರಮ ಅನುಸರಿಸುತ್ತಿದ್ದೇನೆ ಎಂದರು. ಅಪಾಯ ಪೆಟ್ಟಾಗ್ತದೆ. ಸುಮ್ಮನೆ ಬೆದರಿಸ್ಕೊಂಡು ನಾನು ಆಗ್ಲಲ್ಲ ಹಿಂಗಂದ್ರೆ ಹೆಂಗ ತಿಂತಾವ ಹೋಗವ ಹೋಗ್ತಾವ ಹಂಗೆ ಬೆದರಿಸ್ಕೊಂಡು ಇದ್ದೀನಿ. ಕೊಲ್ಗಳು ತಗೊಂಡು ಹಾಕಲ್ಲ ಓಡೋಗಲ್ಲ. ಅವನ ಅಮ್ಮಂಗೆ ಊಟ ಅವೆಲ್ಲ ತಿನ್ಬೇಕು. ನಾನು ಎಷ್ಟೇ ಅಷ್ಟೇ ಅವು ತಿನ್ಬೋದು ಬಿಟ್ಟಿದ್ದು ನಾನು ತಿನ್ಬೋದು ತಿಂತ ಎಲ್ಲ ನಾನು ಬೆದರಿಸೋದು ಬೆದರಿಸ್ತೀನಿ.
ಈ ಶಬ್ದ ಮಾಡಿದ್ರೆ ಮಾರಂಗನಹಳ್ಳಿ ನಿವಾಸಿ ವಿರೂಪಾಕ್ಷ ಜೋಳ ಗುಬ್ಬಿಗಳಿಗೆ ಪ್ರಿಯವಾದ ಆಹಾರವಾಗಿರುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ದಾಳಿ ನಡೆಸುತ್ತಿದ್ದವು. ದೊಡ್ಡಪಾಲಯ್ಯ ಇಳಿ ವಯಸ್ಸಿನಲ್ಲೂ ಈ ರೀತಿ ವಿಭಿನ್ನವಾಗಿ ಯೋಚಿಸಿ ಪಕ್ಷಿಗಳನ್ನು ಓಡಿಸುತ್ತಿರುವುದು ಶ್ಲಾಘನೀಯ ಎಂದರು. ಕೆಲವು ಐಟಮ್ ಒಟ್ಟು ಶಬ್ದ ಬರುವಂತ ಸಾಮಾನುಗಳು ತಗೊಂಡು ಒಂದು ಒಣಗಿರ ಬಿದಿರಿನ ಮರಕ್ಕೆ ಕಟ್ಟಿಗೆ ಕಟ್ಟಿ ಡೈಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಅದ್ರ ಸುತ್ತ ಜೋಳದ ಹೊಲದ ಸುತ್ತ ಶಬ್ದ ಮಾಡ್ಕೊಂಡು ತಿರುಗ್ತಾರೆ. ಅದರಿಂದ ಗುಬ್ಬಿಗಳು ಬಂದು ಕುಂತಿರ್ತಾವೆ, ಆದ್ರೆ ಆ ಶಬ್ದ ಕೆದ್ದು ಹೋಗ್ತವೆ. ಯಾಕಂದ್ರೆ ಅವುಗಳನ್ನ ಕಲ್ಲಲ್ಲಿ ಹೊಡೆಯೋದ್ರಿಂದನೂ ಅವ್ರಿಗೂ ಆಗಲ್ಲ, ಯಾಕಂದ್ರೆ ಅವರು ಕಲ್ಲಲ್ಲಿ ಹೊಡೆಯೋದ್ರಿಂದ ಅವ್ರಿಗೆ ಕೈಯನ್ನೂ ಸೋತಾಗುತ್ತೆ. ಅವುಗಳು ನಮ್ಮಂತೇನೆ ಅವಕ್ಕೂ ಊಟ ಬೇಕಂತೇಳಿ ಅವ್ರು ಸುಮ್ಮನೆ ಬೆದರಿಸ್ತಾ ಇದ್ದಾರೆ ಅಷ್ಟೇ. ಅಷ್ಟು ಬಿಟ್ಟರೆ ಅವರು ಇನ್ನೇನು ಅವುಗಳಿಗೆ ಹಾನಿ ಮಾಡಕ್ಕೆ ಹೋಗ್ತಾ ಇಲ್ಲ. ಕೇಂದ್ರ ಕಾನೂನು ಸಚಿವ ರವಿಶಂಕರ್ ಪ್ರಸಾದ್ ಪರಿಶಿಷ್ಟ ಜಾತಿಯ ಕುಂದುಕೊರತೆಗಳ ಆನ್ಲೈನ್ ನಿರ್ವಹಣಾ ಪೋರ್ಟಲ್ಗೆ ನಿನ್ನೆ ಚಾಲನೆ ನೀಡಿದರು. ಬಳಿಕ ಡಾ ಬಿಆರ್ ಅಂಬೇಡ್ಕರ್ ಅವರ ದಿನಾಚರಣೆಯಂದು ಈ ಆನ್ಲೈನ್ ಕುಂದುಕೊರತೆಗಳ ನಿರ್ವಹಣಾ ಪೋರ್ಟಲ್ ಅನ್ನು ಪ್ರಾರಂಭಿಸಿರುವುದು ಮಹತ್ವದ ವಿಷಯವಾಗಿದೆ. ಡಿಜಿಟಲ್ ಇಂಡಿಯಾ ದೇಶದಲ್ಲಿ ಬೃಹತ್ ಆಂದೋಲನವಾಗಬೇಕಿದೆ ಎಂದು ಅಭಿಪ್ರಾಯಪಟ್ಟರು. ಪರಿಶಿಷ್ಟ ಜಾತಿಯವರನ್ನು ಶೋಷಣೆಯ ವಿರುದ್ಧ ರಕ್ಷಿಸುವ ಉದ್ದೇಶದಿಂದ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ ಈ ಪೋರ್ಟಲ್ ಆರಂಭಿಸಿದೆ. ಇದಕ್ಕೂ ಮೊದಲು ಶೋಷಿತ ಪರಿಶಿಷ್ಟ ಜಾತಿಯವರು ಪೊಲೀಸ್ ಠಾಣೆ ಹಾಗೂ ಅಧಿಕಾರಿಗಳ ಕಚೇರಿಗೆ ತೆರಳಿ ದೂರು ನೀಡಬೇಕಿತ್ತು. ಆದರೆ ಇನ್ನು ಮುಂದೆ ಆನ್ಲೈನ್ನಲ್ಲಿಯೇ ದೂರು ಸಲ್ಲಿಸಬಹುದಾಗಿದೆ. ಹರಿದ್ವಾರದಲ್ಲಿ ನಡೆಯುತ್ತಿರುವ ಕುಂಭಮೇಳದಲ್ಲಿ ನಿನ್ನೆ ಸಾಧು ಸಂತರು ಸೇರಿದಂತೆ ಸುಮಾರು 13 ಲಕ್ಷಕ್ಕೂ ಅಧಿಕ ಭಕ್ತರು ಮೂರನೇ ಪವಿತ್ರ ಶಾಹಿ ಸ್ನಾನ ಮಾಡಿದರು. ಸೋಮವಾರ ನಡೆದ ಎರಡನೇ ಶಾಹಿ ಸ್ನಾನದಲ್ಲಿ 35 ಲಕ್ಷ ಜನ ಭಾಗವಹಿಸಿದ್ದರು. 12 ವರ್ಷಗಳಿಗೊಮ್ಮೆ ಆಚರಿಸುವ ಈ ಪೂರ್ಣ ಕುಂಭಮೇಳ ಇದೇ 30ರವರೆಗೂ ನಡೆಯಲಿದೆ. ಯಾವುದೇ ಅವಘಡಗಳಿಗೆ ಅವಕಾಶವಾಗದಂತೆ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. इसीलिए आज शाही स्नान भी था और सुबह 9:30 बजे से पहले निरंजनी अखाड़ा, फिर जूना अखाड़ा, उसके बाद महानिर्वाणी अखाड़ा और देखते ही देखते 13 अखाड़ों ने शाम 5 बजे तक शाही स्नान किया और साथ ही साथ आम लोगों ने भी इस स्नान में हिस्सा लिया. हरिद्वार मेला कुंभ के जितने भी क्षेत्र में जहां घाट है वहां पर भी स्नान का सिलसिला लगातार चलता रहा. 12 लाख से ज्यादा लोगों ने आज ಕೊರೋನಾ ಸೋಂಕಿನ ಕುರಿತು ರಾಜ್ಯಾದ್ಯಂತ ಜನಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದ್ದು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ಮಕ್ಕಳು ಸ್ಕೇಟಿಂಗ್ ಮಾಡುವ ಮೂಲಕ ವಿನೂತನ ರೀತಿಯಲ್ಲಿ ಸೋಂಕಿನ ಕುರಿತು ಅರಿವು ಮೂಡಿಸಿದರು. ಶಾಲೆಯ 6 ರಿಂದ 14 ವರ್ಷದೊಳಗಿನ ಮಕ್ಕಳು ಶಿರಸಿಯ ಬನವಾಸಿ ಕದಂಬ ವೃತ್ತದಿಂದ ಮಾರಿಕಾಂಬಾ ದೇವಸ್ಥಾನದವರೆಗೆ ಒಟ್ಟು 25 ಕಿಲೋಮೀಟರ್ ದೂರವನ್ನು ಸ್ಕೇಟಿಂಗ್ನಲ್ಲಿಯೇ ಕ್ರಮಿಸಿ COVID-19 ಬಗ್ಗೆ ಜನಜಾಗೃತಿ ಮೂಡಿಸಿದ್ದಾರೆ. ನಾವು ಬನವಾಸಿಯಿಂದ ಸಿರ್ಸಿ ತನಕ ರ್ಯಾಲಿ ಮಾಡ್ತಾ ಬಂದಿದ್ದೀವಿ. ಕೊರೋನಾ ಲಸಿಕೆ ವಿದ್ಯಾರ್ಥಿ ಅನಘ ಕೊರೋನಾ ಸೋಂಕಿನ ಕುರಿತು ಜಾಗೃತಿ ಮೂಡಿಸುವುದು ಇಂದಿನ ಅಗತ್ಯತೆಯಾಗಿರುವುದರಿಂದ ಬನವಾಸಿಯಿಂದ ಶಿರಸಿಯವರೆಗೆ ಸ್ಕೇಟಿಂಗ್ ಮೂಲಕ ಜಾಗೃತಿ ಅಭಿಯಾನ ಕೈಗೊಂಡಿದ್ದೆವು ಎಂದು ತಿಳಿಸಿದರು. ಸ್ಕೇಟಿಂಗ್ ಕ್ಲಬ್ನ ಶಿಕ್ಷಕ ಕಿರಣ್ ಕುಮಾರ್ ಕೊರೋನಾ ಜಾಗೃತಿ ಹಮ್ಮಿಕೊಳ್ಳುವಂತೆ ಪ್ರಧಾನಿ ಅವರು ಕರೆ ನೀಡಿದ್ದ ಹಿನ್ನೆಲೆಯಲ್ಲಿ ಜನರನ್ನು ಸುಲಭವಾಗಿ ತಲುಪಬೇಕು ಎನ್ನುವ ಉದ್ದೇಶ ಹೊಂದಿದ್ದೆವು. ಸುಮಾರು 25 ಕಿಲೋಮೀಟರ್ ಸ್ಕೇಟಿಂಗ್ ಮಾಡುವ ಮೂಲಕ ಸೋಂಕಿನ ಕುರಿತು ಅರಿವು ಮೂಡಿಸಲಾಯಿತು ಎಂದು ತಿಳಿಸಿದರು. ಓಲ್ಡ್ ಬಸ್ ಸ್ಟ್ಯಾಂಡ್ ಸರ್ಕಲ್ ನಮ್ಮದು ರ್ಯಾಲಿ ಮುಗಿಯುತ್ತೆ. ಇದು ಉದ್ದೇಶ ಅಷ್ಟೇ, 45 ಏಜ್ ಆದವರು ಕಡ್ಡಾಯವಾಗಿ ಕೊರೋನಾ ಲಸಿಕೆಯನ್ನು ಹಾಕೊಳ್ಬೇಕು, ಇದು ಉದ್ದೇಶದಿಂದ ಈ ರ್ಯಾಲಿಯನ್ನು ಮಾಡ್ತಾ ಇದ್ದೇವೆ. ಪಬ್ಲಿಕ್ಗೆ ಪೊಲೀಸ್ ವೃತ್ತ ನಿರೀಕ್ಷಕ ಪ್ರದೀಪ್ ಕೊರೋನಾ ಸೋಂಕಿನ ಕುರಿತು ಜಿಲ್ಲೆಯಾದ್ಯಂತ ಅರಿವು ಮೂಡಿಸಲಾಗುತ್ತಿದೆ. ಸಾರ್ವಜನಿಕರು ಮುಂಜಾಗ್ರತಾ ಕ್ರಮಗಳನ್ನು ಪಾಲಿಸುವುದರೊಂದಿಗೆ ಸೋಂಕು ನಿಯಂತ್ರಣಕ್ಕೆ ಮುಂದಾಗಬೇಕೆಂದು ತಿಳಿಸಿದರು. ಸ್ವಲ್ಪ ದಿನ ಬಿಟ್ಕೊಂಡು ಮಾಸ್ಕ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ವಿ, ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ಮಾಡಿದ್ವಿ. ಇವತ್ತಿನ ದಿನ ಸ್ಕೇಟಿಂಗ್ ಕ್ಲಬ್, ಸಿರ್ಸಿ ಸ್ಕೇಟಿಂಗ್ ಕ್ಲಬ್ ಅವರು ಅವರೇ ವಾಲಂಟ್ರಿಯಾಗಿ ಅವರ ಸ್ಕೇಟಿಂಗ್ ಸ್ಟೂಡೆಂಟ್ಸು ಅವ್ರ ಸ್ಪೋರ್ಟ್ಸ್ ಪರ್ಸನ್ಸ್ ಒಂದು 15 ಜನ ಸೇರಿ ನಾವು ಬನವಾಸಿಯಿಂದ ಸಿರ್ಸಿವರೆಗೂ ಒಂದು ಸ್ಕೇಟಿಂಗ್ನಲ್ಲಿ ಜಾಥಾ ಮಾಡ್ತೀವಿ. ಟು ಸ್ಪ್ರೆಡ್ ಕರೋನಾ ಅವೇರ್ನೆಸ್, ಕರೋನಾ ಬಗ್ಗೆ ಜಾಥಾ ಮಾಡ್ತೀವಿ. ಮಾಸ್ಕ್ ಹಾಕೊಳ್ಳೋದ್ರ ಬಗ್ಗೆ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದ್ರ ಬಗ್ಗೆ ಅಂತ ಹೇಳಿದ್ರು. ನಾವು ಆಯಿತು ಮಾಡಿ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡು ಪ್ರೋಟೋಕಾಲ್ ಫಾಲೋ ಮಾಡ್ಕೊಂಡು ಮಾಡಿ ಅಂತ ನಾವು ಅವ್ರಿಗೆ ಸಹಕಾರ ಕೊಟ್ವಿ. ನಾವು ಇಬ್ಬರು ಸೇರಿ ಇವತ್ತಿನ ದಿನ ಈ ಜಾಥಾ ಮಾಡಿದ್ವಿ. ಕರುನಾಡು ಕಲೆಗಳ ಬೀಡು. ಶಿಲ್ಪಕಲೆಯೇ ಇರಲಿ, ಕಾಷ್ಟಕಲೆಯೇ ಇರಲಿ, ಎರಕ ಹೊಯ್ದು ತಯಾರಿಸುವ ವಿಗ್ರಹಗಳ ಕೌಶಲವೇ ಇರಲಿ, ಇಲ್ಲವೇ ಕೃಷ್ಣ ವರ್ಣದ ಲೋಹ ವಸ್ತುಗಳ ಮೇಲೆ ಬೆಳ್ಳಿಗೆರೆಯ ಚಿತ್ತಾರ ಮೂಡಿಸಿದ ಬಿದರಿಕಲೆಯೇ ಇರಲಿ, ಕರ್ನಾಟಕದ ಕೀರ್ತಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಅಷ್ಟೇ ಏಕೆ ಕಡಲಾಚಿಗೂ ಹಬ್ಬಿದೆ. ಕ್ರಿಸ್ತಶಕ 14ನೇ ಶತಮಾನದಲ್ಲಿ ಬಹಮನಿ ಸುಲ್ತಾನರ ಕಾಲದ ಬಿದರಿಕಲೆ ಕರ್ನಾಟಕದ ಕಿರೀಟ.
ಬೀದರ್ ಹೆಸರಿನೊಂದಿಗೆ ಜನಪ್ರಿಯವಾಗಿ ದೇಶ ವಿದೇಶಗಳಲ್ಲೂ ಖ್ಯಾತಿ ಪಡೆದಿದೆ. ಬನ್ನಿ ಈ ಸುಂದರ ಕಲಾ ವೈಭವವನ್ನು ಕಂಡುಬರೋಣ. ಬೀದರ್ ಕೋಟೆ, ಜರಣಿ ನರಸಿಂಹ ಕ್ಷೇತ್ರ, ಗುರುದ್ವಾರ, ದರ್ಗಾ ಒಳಗೊಂಡು ಸರ್ವಧರ್ಮ ಸಮನ್ವಯ ಕ್ಷೇತ್ರ ಎಂದೇ ಖ್ಯಾತವಾದ ಬೀದರ್ ಜಿಲ್ಲೆಯ ಕೇಂದ್ರ ಸ್ಥಾನ ಬೀದರ್ ನಗರ ವಿಶಿಷ್ಟ ಲೋಹದ ಕಲಾಕೃತಿ ತಯಾರಿಕೆಯ ಪ್ರಮುಖ ಕೇಂದ್ರವೂ ಹೌದು. ಕಪ್ಪು ಲೋಹದ ಮೇಲೆ ಬೆಳ್ಳಿ ಗೆರೆಗಳಿಂದ ಅಲಂಕರಣಗೊಂಡ ಈ ಕಲಾಕೃತಿಗಳು ಕಣ್ಮನ ಸೆಳೆಯುತ್ತವೆ, ಅಂಗಳದ ಅಂದವನ್ನ ಹೆಚ್ಚಿಸುತ್ತವೆ, ಮನೆಯ ಶೋಕೇಸ್ಗಳ ಚೆಲುವನ್ನ ನೂರ್ಮಡಿಗೊಳಿಸುತ್ತವೆ. ಹೀಗಾಗಿಯೇ ಈ ಕಲಾತ್ಮಕ ಕರಕುಶಲ ಅಲಂಕಾರಿಕ ವಸ್ತುಗಳು ಭಾರತದಿಂದ ಅತಿ ಹೆಚ್ಚು ರಫ್ತಾಗುವ ಕಲಾಕೃತಿಗಳೆಂಬ ಹೆಗ್ಗಳಿಕೆಗೂ ಪಾತ್ರವಾಗಿವೆ. ಪ್ರತಿ ವರ್ಷ ದೆಹಲಿಯಲ್ಲಿ ನಡೆಯುವ ಗಣರಾಜ್ಯೋತ್ಸವ ಪೆರೇಡ್ನಲ್ಲಿಯೂ ಬಿದಿರಿ ಕಲೆ ತನ್ನ ಛಾಪು ಮೂಡಿಸಿತ್ತು. 2017 ಬೃಹದಾಕಾರದ ಬಿದಿರಿ ಕಲೆಯ ನವಿಲು, ಬಿದಿರಿ ಕಲಾಕೃತಿ ರಚನೆಯಲ್ಲಿ ನಿರತರಾದ ಕುಶಲ ಕರ್ಮಿಯನ್ನೊಳಗೊಂಡ ಸ್ತಬ್ಧ ಚಿತ್ರ ಜನಾಕರ್ಷಣೆಯ ಕೇಂದ್ರಬಿಂದುವಾಗಿತ್ತು. ಬೀದರ್ ನಗರದಲ್ಲಿ ಬಿದಿರಿ ಕಲೆಯ ಕಲಾತ್ಮಕ ಬೃಹತ್ ಹೂಜಿ ಇರುವ ವೃತ್ತವೂ ಇದೆ. ಬಹಳ ಹಿಂದೆ ಕ್ವಾಟೆ ಮಣ್ಣಿನ ಕಲೆ ಎಂದೇ ಖ್ಯಾತವಾಗಿದ್ದ ಈ ಕಲೆ ಭಾರತಕ್ಕೆ ಬಂದಿದ್ದು ಪರ್ಷಿಯಾ ದೇಶದಿಂದ. 500 ಹಿಂದೆ ಬಹುಮನಿ ಸುಲ್ತಾನರ ಕಾಲದಲ್ಲಿ ಈ ಕಲೆ ಪ್ರಸಿದ್ಧಿಗೆ ಬಂದಿತೆಂದು ಹೇಳಲಾಗುತ್ತದೆ. ಪರ್ಷಿಯಾ ದೇಶದಿಂದ ಬಂದ ಸೂಫಿ ಸಂತ ಖ್ವಾಜಾ ಮೊಹಿದ್ದೀನ್ ಕಿಸ್ತಿ ಅನುಯಾಯಿಗಳು ಈ ಕಲೆಯನ್ನು ಭಾರತದಲ್ಲಿ ಜನಪ್ರಿಯಗೊಳಿಸಿದರು ಎಂದು ತಿಳಿದುಬಂದಿದೆ. ಗುಲ್ಬರ್ಗಾದ ಬಹುಮನಿಯ ಅಲ್ಲಾವುದ್ದೀನ್ ಸುಲ್ತಾನ್ ತನ್ನ ಅರಮನೆಯನ್ನು ಈ ಕಲೆಯಿಂದ ಅಲಂಕರಿಸಲು ಅಬ್ದುಲ್ಲಾ ಬಿನ್ ಕೈಸರ್ ಎಂಬ ಇರಾಕಿ ಕಲಾವಿದನನ್ನ ಕರೆಸಿಕೊಂಡಿದ್ದ ಎನ್ನುತ್ತದೆ ಇತಿಹಾಸ. ಕೊನೆಗೆ ಈ ಕ್ವಾಟೆ ಮಣ್ಣಿನ ಕಲೆ ನೆಲೆ ಕಂಡಿದ್ದು ಬೀದರ್ನಲ್ಲಿ. ಈ ವಿಶಿಷ್ಟ ಕಲಾಕೃತಿಯ ಸಿದ್ಧತೆಯಲ್ಲಿ 8 ಹಂತಗಳಿವೆ. ಇದೊಂದು ತಾಂತ್ರಿಕತೆ ಮತ್ತು ಸೂಕ್ಷ್ಮ ನೈಪುಣ್ಯತೆಯನ್ನ ಒಳಗೊಂಡ ಕಲೆಯಾಗಿದೆ. ವಿಶೇಷವಾಗಿ ಮುಸ್ಲಿಂ ಅರಸರು ಈ ಕಲೆಯ ಬೆಳವಣಿಗೆಗೆ ಪ್ರೋತ್ಸಾಹ ನೀಡಿದ್ದಾರೆ. ಮುಸ್ಲಿಂ ಬಾಂಧವರು ಮತ್ತು ವೀರಶೈವ ಸಮುದಾಯದವರು ಈ ಕಲೆಯನ್ನು ಬೀದರ್ನಲ್ಲಿ ವಂಶ ಪಾರಂಪರ್ಯವಾಗಿ ಮುಂದುವರಿಸಿಕೊಂಡು ಬಂದಿದ್ದಾರೆ. ಹೀಗಾಗಿಯೇ ಬಿದಿರಿ ಕಲೆಯಲ್ಲಿ ನಿರ್ಮಿಸಿದ ಜಗಜ್ಯೋತಿ ಬಸವೇಶ್ವರರ ಪುತ್ಥಳಿಗಳು ಇಂದಿಗೂ ಅತ್ಯಂತ ಜನಪ್ರಿಯವಾಗಿವೆ. ಬಿದಿರಿ ಕಲೆಯ ಕಲಾತ್ಮಕ ಕೃತಿಗಳನ್ನು ಕಂಚು ಮತ್ತು ಸತು ಲೋಹಗಳ ಮಿಶ್ರಣದಿಂದ ತಯಾರಿಸಲಾಗುತ್ತದೆ. ಉದ್ದೇಶಿತ ಆಕಾರವನ್ನು ಮೊದಲಿಗೆ ಮಣ್ಣಿನಲ್ಲಿ ಮಾಡಿ ಅಚ್ಚಿಗೆ ಸತು ಮತ್ತು ಕಂಚು ಮಿಶ್ರಿತ ಲೋಹವನ್ನು ಕಾಯಿಸಿ ಎರಕ ಹೊಯ್ದು ತಯಾರಿಸಲಾಗುತ್ತದೆ. ನಂತರ ಅದನ್ನು ಉಜ್ಜಿ ನಯಗೊಳಿಸಿ ಸಣ್ಣ ಉಳಿಯಿಂದ ಚಿತ್ತಾರ ಬಿಡಿಸಿ ಹೊಳಪು ನೀಡಲಾಗುತ್ತದೆ. ಶುದ್ಧ ಬೆಳ್ಳಿಯ ತಂತಿಯನ್ನು ಅಳವಡಿಸುವ ಕಲೆ ನೈಪುಣ್ಯತೆಯನ್ನು ಬಯಸುತ್ತದೆ. ಬೀದರ್ನ ಮಣ್ಣಿನ ಗುಣಪ್ರಭಾವದಿಂದಾಗಿ ಬಿದಿರಿ ಕಲೆಯ ಎರಕ ಹೊಯ್ದ ಕಲಾಕೃತಿಗಳು ಕಪ್ಪುಗಟ್ಟಲು ನೆರವಾಗುತ್ತವೆ ಎನ್ನುತ್ತಾರೆ ಬಿದಿರಿ ಕಲಾವಿದರು. ಇಡೀ ಪ್ರಪಂಚದಲ್ಲಿ ಎಲ್ಲೂ ಈ ಕಲೆಯನ್ನು ಮಾಡಲಿಕ್ಕೆ ಆಗೋದೇ ಇಲ್ಲ. ಯಾಕಂತಂದರೆ ಅಂತಹ ವಿಶಿಷ್ಟವಾದಂಥ ಮಣ್ಣಿಂದಲೇ ತಯಾರಾಗುವಂಥ ಈ ಕಲೆಯು ಅದು ಕೇವಲ ನಮ್ಮ ಬೀದರ್ನ ಕೋಟೆಯಲ್ಲಿ ಮಾತ್ರ ಸಿಗುತ್ತದೆ. ಪ್ರಪಂಚದಲ್ಲಿ ಯಾವುದೇ ಮೂಲೆಯಲ್ಲೂ ಈ ಮಣ್ಣನ್ನು ಸಿಗೋದಿಲ್ಲ. ಅದಕ್ಕೋಸ್ಕರ ಇದೊಂದು ವಿಶಿಷ್ಟವಾದ ಮಹತ್ವವನ್ನು ಹೊಂದಿರುತ್ತದೆ. ಬೀದರ್ನಲ್ಲಿ ಅತ್ಯಂತ ಸುಂದರ ಕಲಾಕೃತಿಗಳನ್ನು ತಯಾರಿಸಿ ವಿದೇಶಗಳಿಗೆ ರಫ್ತು ಮಾಡುವವರು ಇದ್ದಾರೆ. ತಮ್ಮ ಕೈಚಳಕದಿಂದ ಅಪರೂಪದ ಕಲಾಕೃತಿ ರಚಿಸಿ ರಾಷ್ಟ್ರಮಟ್ಟದ ರಾಜ್ಯ ಮಟ್ಟದ ಪ್ರಶಸ್ತಿಗೆ ಪಾತ್ರರಾದ ಕರಕುಶಲ ಕರ್ಮಿಗಳು ಇದ್ದಾರೆ. ಇಸ್ ಬಿದ್ರಿ ಮೇ ಹಮಾರೆ 2 ಜನರೇಷನ್ಸ್ ಹೈ, ಹಮಾರೆ ದಾದಾಜಿ ಯಹಿ ಕಾಮ್ ಕರ್ತೆ ಥೆ, ಹಮಾರೆ ಪಿತಾಜಿ ಯಹಿ ಕಾಮ್ ಕರ್ತೆ ಹೈ. 2 ತಲೆಮಾರುಗಳಿಂದ ಈ ಕುಶಲ ಕಲೆಯಲ್ಲಿ ನಾವು ತೊಡಗಿಕೊಂಡಿದ್ದೇವೆ. ಇದು ವಿಶ್ವದಲ್ಲಿಯೇ ಅನನ್ಯವಾದಂತಹ ಕಲೆ. ಈ ಕಲೆಯನ್ನ ಉಳಿಸಿ ಬೆಳೆಸಲು ಸರ್ಕಾರ ನೆರವು ನೀಡಬೇಕು ಎಂದು ಮನವಿ ಮಾಡುತ್ತಾರೆ ಮತ್ತೊಬ್ಬ ಕಲಾವಿದ ಮೊಹಮ್ಮದ್ ಅಬ್ದುಲ್ ಬಾರಿ. ಬಿದಿರಿ ಕಲೆ ವಂಶ ಪಾರಂಪರ್ಯವಾಗಿ ಬಂದಿದ್ದು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟ್ರಾದ್ಯಂತ 11 ಅಧಿಕ ಮಂದಿಗೆ ಕೋವಿಡ್ ಲಸಿಕೆ, ಎರಡನೇ ಡೋಸ್ ಪಡೆದ ರಾಜ್ಯಪಾಲ ವಜುಭಾಯ್ ವಾಲಾ. ದೇಶದಲ್ಲಿ ಆಮ್ಲಜನಕದ ಕೊರತೆ ಇಲ್ಲ, ಪ್ರಸ್ತುತ 50,000 ಮೆಟ್ರಿಕ್ ಟನ್ ಆಮ್ಲಜನಕ ಸಂಗ್ರಹ, ಕೇಂದ್ರ ಆರೋಗ್ಯ ಸಚಿವಾಲಯ. ಭಾರತೀಯ ವಾಯುಪಡೆ ಕಮಾಂಡರ್ ಸಮ್ಮೇಳನಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಚಾಲನೆ, ಬಲವರ್ಧನೆ ಕುರಿತು ಚರ್ಚೆ. 30,00,000 ರೈತರಿಗೆ 20,000 ರೂಪಾಯಿ ಸಾಲ ಮೀಸಲು, ಸದ್ಯದಲ್ಲೇ ಮುಖ್ಯಮಂತ್ರಿ ಅವರಿಗೆ ಮನವಿ, ಸಚಿವ ಎಸ್ ಟಿ ಸೋಮಶೇಖರ್.
ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ಈಗ ನಾನು ಸ್ಟುಡಿಯೋದಿಂದ ತೆರಳುತ್ತಿರುವ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ. ನೀವು ಸಹ ಮನೆಯಿಂದ ಹೊರಹೋಗುವ ಮುನ್ನ ಸರಿಯಾದ ಕ್ರಮದಲ್ಲಿ ತಪ್ಪದೇ ಮಾಸ್ಕ್ ಧರಿಸಿ. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಸೋಂಕು ತಡೆಗೆ 45 ವರ್ಷ ಮೇಲ್ಪಟ್ಟ ಎಲ್ಲರೂ ಕೋವಿಡ್ 19 ಲಸಿಕೆ ಪಡೆಯಿರಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 4:30. ನಮಸ್ಕಾರ.